ಜೀವ ಭಾವಗಳ ನೋವು ನಲಿವುಗಳ ರಿಂಗಣ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ ಪ್ರತಿ ಕ್ಷಣ ನಷ್ಟದ ಅಂಜಿಕೆ ಲೋಕರೀತಿ ಅಂತರಂಗದ ಅಂತರಾಳದಲ್ಲಿ ಮಂಥನ ಮಂಥನ ಪರತೆ ಜೀವ ಜಾಲ ಸಮತೋಲ ನಿಸರ್ಗ ಮನುಜನಲ್ಲೇಕೆ ಕೊರತೆ ಶೋಕ ಚರಿತೆ ಜೀವ ಭಾವಗಳ ನೋವು ನಲಿವುಗಳ ಹಿಂಗಣ ಚಿರಂತನ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ ಮಂಥನ ಎಂಟು ಮುಕ್ಕಾಲಾಗ್ತಾ ಬಂತು, ನೀನು ತಿಂಡಿಗ್ ಬಾ. ಅಜ್ಜಿ ತಿಂಡಿ ಅಪ್ಪ, ಗಾಡಿ ಸರ್ವಿಸಿಗೆ ಬಿಟ್ಬಿಡಿ. ಈಗ ಹೇಗೆ ಹೋಗ್ತೀಯಾ? ಆಟೋ ನೀನ್ ಇರಲ್ವ? ಹಾಗಾದ್ರೆ ನಾನ್ ಬಿಟ್ಟು ಹೋಗ್ತೀಯ ಅನ್ಕೊಂಡಿದ್ದೆ. ನೀನೆಲ್ಲಿಗೆ ಹೊರಟಿದ್ಯಾ? ರಾಮಚಂದ್ರ ಮನೆಯಲ್ಲಿ ಮೆಣಸಿನ ಪುಡಿ ಕೆಲ್ಸಕ್ಕೆ ಒಪ್ಕೊಂಡಿದ್ದೆ. ಇವಳು ಆಫೀಸ್ಗೆ ಹೋಗ್ತಾ ಅದೇ ದಾರಿ ಬಿಟ್ಟು ಹೋಗ್ತಾಳೆ ಅನ್ಕೊಂಡಿದ್ದೆ. ನೀನ್ ಇರಲ್ವ ಮನೇಲಿ? ಇಲ್ಲಿ ನೋಡಿ, ಇವತ್ತು 27 ಎಲೆಕ್ಟ್ರಿಸಿಟಿ ಮೀಟರ್ ರೀಡಿಂಗ್ ಅವನು ಬರ್ತಾನೆ. ಅವ್ನು ಬಂದು ಹೋಗೋವರೆಗೂ ಮನೇಲೇ ಇರಿ, ಎಲ್ಲೂ ಹೋಗ್ಬೇಡಿ. ನಿನ್ ಗಾಡಿ ಸರ್ವಿಸ್ ಇವತ್ತೇ ಆಗ್ಬೇಕೇನೆ? ನಿನಗೇನು, ಡ್ರಾಪ್ ತಾನೆ, ಸಿಂಪಲ್. 3 ಜನನು ಒಂದು ಆಟೋ ಹತ್ತಣ, ಅಮ್ಮನ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿ, ನಿನ್ನ ರಾಮಚಂದ್ರ ರಾಯರ್ ಮನೆಗೆ ಡ್ರಾಪ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಓಕೆ ಅಮ್ಮ? ನಿನಗೂ ವಯಸ್ಸಾಯ್ತು, ಇನ್ನು ಎಷ್ಟು ದಿನ ಅಂತ ಖಾರದ ಪುಡಿ ಮೆಣಸಿನ ಪುಡಿ ಅಂತ ಅವ್ರಿವ್ರ ಮನೆ ಅನಿತ್ಯ? ಹಿಂದೆ ಏನೋ ಕಾಸು ಕಾಸಿಗೆ ಪರದಾಟ, ದುಡ್ಡಿನ ಅವಶ್ಯಕತೆ ಇತ್ತು. ದುಡ್ದಿದ್ಯಾ? ಈಗ ಶ್ರುತಿಗೂ ಕೆಲಸ ಸಿಕ್ಕಿದೆ, ಬಿಟ್ಬಿಡು. ಬಿಟ್ಟೇನು ಮಾಡು ಅಂತ್ಯ? ರಾಮಕೃಷ್ಣ ಅಂತ ಹಾಗಿರು, ನಿನಗೂ ಕಾಫಿ ಬೆರೆಸ್ತೀನಿ. ಹೌದಜ್ಜಿ, ಸಾಕು ನೀನು ದುಡ್ದಿದ್ದು, ಎಷ್ಟು ಮಹಾ ಬರುತ್ತೆ ಅದರಲ್ಲಿ ಹೇಳು. ತಿಂಗಳು ಒಂದ್ಸರ್ತಿ ನಾನೇ ಕೊಟ್ಬಿಡ್ತೀನಿ. ಅದು ಹಾಗಲ್ಲ ಕಣೆ, ಈ ಊರಿಗೆ ಬಂದ ಹೊಸ್ತ್ರಲ್ಲಿ ನಿಮ್ಮ ಅಮ್ಮಂಗೆ ಇನ್ನೂ ಕೆಲಸ ಸಿಕ್ಕಿರಲಿಲ್ಲ. ನಿಮ್ಮ ಚಿಕ್ಕಮ್ಮ ನಂದಿನಿ ಇನ್ನು ಹೈಸ್ಕೂಲಲ್ಲಿ ಓದ್ತಾ ಇದ್ಲು. ಮನೆ ಖರ್ಚು, ನಿಮ್ಮಮ್ಮನ ಬಸ್ರು, ಬಾಣಂತನ ಎಲ್ಲ ತೂಗಿಸ್ಬೇಕಿತ್ತು. ನಿಮ್ಮಪ್ಪನ ಕೆಲಸ ಇದ್ದರೂ ಅವನ ಸಂಬಳ ಅವನಿಗೆ ಸಾಕಾಗ್ತಿರ್ಲಿಲ್ಲ. ಆಗ ಹುಡುಕೊಂಡು ಮನೆ ಕೆಲಸಗಳಿವೆಲ್ಲ. ಇವ್ರುಗಳೆಲ್ಲ ಪಾಪ ನಮ್ಮ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಸಹಾಯ ಏನು ಬಂತು? ನೀನು ದುಡ್ದೆ, ಅವ್ರು ಕಾಸು ಕೊಟ್ರು, ಸುಮ್ಮನೆ ನಾ ಕೊಟ್ರು. ಅಲ್ಲ ಅಜ್ಜಿ, ಇಷ್ಟು ವರ್ಷ ಇದೇ ಕೆಲಸ ಮಾಡಿದ್ಯಾ, ಬೋರ್ ಆಗ್ಲಿಲ್ವಾ? ಯಾವತ್ತೂ ಈ ಕೆಲಸ ಸಾಕು, ಬಿಟ್ಬಿಡ್ಬೇಕು ಅಂತ ಅನ್ಸ್ಲೇ ಇಲ್ವಾ?
ಅನ್ಸಿತ್ತು ಕಣೆ. ನಂದಿನಿ ಓದು ಮುಗಿಸಿ ಕೆಲಸ ಸಿಕ್ಕಿ ಟ್ರೈನಿಂಗ್ ಅಂತ ಹೋದ್ಲಲ್ಲ, ಆಗ ಇನ್ನು ಮಕ್ಕಳೆಲ್ಲ ದಡ ಸೇರಿದ್ರು, ಜವಾಬ್ದಾರಿ ಎಲ್ಲ ಕಳೀತು, ಬಿಟ್ಬಿಡೋಣ ಅಂದ್ಕೊಂಡೆ. ಆದ್ರೆ ಏನಾಯ್ತು, ಟ್ರೈನಿಂಗ್ ಅಂತ ಹೋದವಳು ವಾಪಸ್ ಬಂದಿದ್ದು ಮದುವೆ ಮಾಡ್ಕೊಂಡು ಗಂಡನ ಜೊತೆನಲ್ಲಿ. ನಮ್ಮ ಜಾತಿ ಅಲ್ಲ, ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಬೇರೆ. ನಾನು ನಿಮ್ಮ ಜೊತೆ ಇರೋಕ್ಕಾಗೋದಿಲ್ಲ ಅಂದೆ, ಬೇರೆ ಊರಿಗೆ ಹೋಗಿ ಸಂಸಾರ ಮಾಡ್ಕೋತೀನಿ ಅಂತ ಹೋದ್ಲು. ಸರಿ, ಮತ್ತೆ ಶುರು ಮೆಣಸಿನ ಪುಡಿ ಖಾರದ ಪುಡಿ ಅಂತ. ನಂದಿನಿ ಆಂಟಿಗೆ ಹೋದ್ರೇನಂತೆ, ಅಮ್ಮ ಕೆಲ್ಸಕ್ಕೆ ಸೇರ್ಕೊಂಡಿದ್ಲಲ್ಲ. ನಿಮ್ಮಮ್ಮ ಕೆಲ್ಸಕ್ಕೆ ಸೇರಿದ ತಿಂಗಳಿಗೆ ನಿಮ್ಮಪ್ಪ ಕೆಲಸ ಬಿಟ್ಕೊಂಡು ಕೂತ್ನಲ್ಲ. ಆ ಪುರಾಣ ಎಲ್ಲ ಯಾಕೀಗ ಹೊತ್ತಾಯ್ತು, ಹೊರಡಿ. ಅಮ್ಮ ನಿಂಗೂ ಕಾಫಿ ಹಾಕಿಟ್ಟಿದ್ದೀನಿ. ಬಂದೆ ಕಣೆ. ನಿಮ್ಮಪ್ಪನ ವಿಷಯ ಎತ್ತಿದ್ರೆ ನಿಮ್ಮಮ್ಮನ ಕಿರಿಕಿರಿ, ಸುಮ್ಮನೆ ಯಾಕೆ ಬೇಯಿಸ್ಕೋತೀಯ? ಬೇಗ ತಿಂಡಿ ತಿಂದೆ. ಅಜ್ಜಿ, ನೀನು ತಿಂಗಳಿಗೆ ಎಷ್ಟು ದುಡಿತೀಯ? ಎಷ್ಟೋ ನನ್ನ ಖರ್ಚಿಗಾಗುವಷ್ಟು. ದೇಶದಲ್ಲಿ ಸರ್ವಿಸ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಪ್ರೊಫೆಷನಲ್ ಟ್ಯಾಕ್ಸ್ ಅಂತೆಲ್ಲ ಇದೆ, ಗೊತ್ತಾ ನಿಂಗೆ? ಅದು ಪಾಡ್ಗದಿರುತ್ತೆ. ನಾನು ದುಡಿತಾ ಇದ್ದೀನಿ ಅನ್ನೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಬ್ಯಾಂಕಲ್ಲಿ ಇಟ್ಟರೆ ಗೊತ್ತಾಗುತ್ತೆ ಅಜ್ಜಿ. ನನ್ಗೆ ಅಷ್ಟು ಬುದ್ಧಿ ಇಲ್ವಾ? ನಾನು ಬ್ಯಾಂಕಲ್ಲಿ ಏನು ಇಟ್ಟೇ ಇಲ್ಲ. ಮತ್ತೆ ಮನೇಲೆ ನಿನ್ನ ಪೆಟ್ಟಿಗೆಲಿ ಇಟ್ಟಿದ್ಯಾ? ಅಯ್ಯೋ ಇಲ್ಲಪ್ಪ, ನಿಮ್ಮಪ್ಪನಿಗೆ ಮೊದಲೇ ಕೈ ಸರಿ ಇಲ್ಲ, ಅವನಿಗೆ ಕೆಲಸ ಇಲ್ಲ, ಖರ್ಚು ಜಾಸ್ತಿ, ಇದ್ದು ದುಡ್ಡು ತಗೊಂಡ್ಬಿಟ್ರೆ ಮೋಸ ಆಗಲ್ವಾ? ಅದಕ್ಕೆ ರಾಮಚಂದ್ರ ಫೈನಾನ್ಸ್ ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬೇಕಾದಾಗ ತಗೋಬಹುದು, ಬಡ್ಡಿನೂ ಜಾಸ್ತಿ. ಅಜ್ಜಿ, ಪ್ರೈವೇಟ್ ಫೈನಾನ್ಸ್ ಕಾರ್ಪೊರೇಷನ್ ಮುಳುಗೋಗತ್ತೆ. ಅದ್ಯಾಕೆ ಮುಳುಗೋಗುತ್ತೆ? ಫೈನಾನ್ಸ್ ಕಾರ್ಪೊರೇಷನ್ ಬೇರೆಯವ್ರಿಗೆ ಸಾಲ ಕೊಟ್ಟಿರತ್ತೆ, ಅವ್ರ ಹತ್ರ ಬಡ್ಡಿ ತಗೊಂಡು ನಿಮಗ್ ಕೊಡ್ತಿರ್ತಾರೆ. ಸಾಲ ತಗೊಂಡವ್ರ ತಲೆ ಮರ್ಸ್ಕೊಂಡು ಓಡ್ ಹೋದ್ರೆ ಫೈನಾನ್ಸ್ ಕಾರ್ಪೊರೇಷನ್ ಮುಳುಗೋಗತ್ತೆ, ನಿಮ್ ಕಾಸು ಕಳ್ದು ಹೋಗತ್ತೆ. ಹಾಗೇನು ಆಗಲ್ಲ, ರಾಮಚಂದ್ರ ಅವ್ರಿಗೇನು ಆಸ್ತಿ ಕಡಿಮೆ ಇದೆಯಾ? ಹಾಗೇನಾರು ಆದ್ರೆ ಅವರೇ ಕೊಡ್ತಾರೆ. ರಾಮಚಂದ್ರ ರಾಯರು ಕೊಡ್ಲಿಲ್ಲಪ್ಪ, ಅವರು ಮೋಸ ಮಾಡಿದ್ರು. ಅವಾಗ ಏನ್ ಮಾಡಕ್ಕಾಗತ್ತೆ? ಹಣೆ ಬರಹ, ಋಣ ಇತ್ತು ಕಳೀತು ಅನ್ಕೋತೀನಿ. ಅಲ್ಲ ಅಜ್ಜಿ, ಮನೇಲಿ ಇಟ್ಟು ಅಪ್ಪ ತಗೊಂಡು ಖರ್ಚು ಮಾಡಿದ್ರೆ ಮೋಸ ಅಂತ್ಯ, ಅದೇ ರಾಮಚಂದ್ರ ರಾಯರು ಮೋಸ ಮಾಡಿ ಓಡ್ ಹೋದ್ರೆ ಋಣ ಅಂತ್ಯ. ಎರಡು ಒಂದೇ ಅಲ್ವಾ? ಒಂದೇ ಹೇಗಾಗತ್ತೆ? ಮನೆಯವ್ರು ಮೋಸ ಮಾಡಿದ್ರೆ ನೋವು ಜಾಸ್ತಿ, ಅದೇ ಹೊರಗ್ನವ್ರು ಮೋಸ ಮಾಡಿದ್ರೆ ನೋವು ಆಗುತ್ತೆ ನಿಜ, ಆದ್ರೆ ಹಣೆ ಬರಹ ಋಣ ಅಂತಲೂ ಅನ್ಸುತ್ತೆ. ಎರಡೂ ಒಂದೇ ಅಲ್ಲ ಮರಿ. ಹೊರಗ್ನವ್ರು ಮೋಸ ಮಾಡಿದ್ರೆ ಅವ್ರನ್ನ ಬಿಟ್ಬಿಡ್ಬಹುದು, ಆದ್ರೆ ಮನೆಯವ್ರು ಮೋಸ ಮಾಡಿದ್ರೆ ಅವ್ರನ್ನ ಬಿಡಕ್ಕಾಗಲ್ಲ ಅಲ್ವಾ? ಮೋಸ ಮಾಡಿದ್ಮೇಲೂ ಅವ್ರ ಜೊತೆಲೆ ಬದುಕಬೇಕು, ದಿನ ಅವ್ರ ಮುಖ ನೋಡಬೇಕು. ಮೋಸ ಮಾಡಿದ್ರಲ್ಲ ಅನ್ನೋ ನೋವು ಅವ್ರ ಮುಖ ನೋಡಿದಾಗೆಲ್ಲ ಜ್ಞಾಪಕ ಆಗತ್ತೆ, ಕಡಿಮೆನೇ ಆಗಲ್ಲ ಅಲ್ವಾ? ಅದಕ್ಕೆ ಸ್ವಂತದವರಿಂದ ಮೋಸ ಹೋಗೋ ಸನ್ನಿವೇಶ ಬರಬಾರ್ದು, ಬರೋದಕ್ಕೆ ಅವಕಾಶನೂ ಕೊಡಬಾರ್ದು. ಫೋನ್ ರಿಂಗ್ ಆಗ್ತಿದೆ, ತಗೋಬಾರ್ದಾ? ಇಲ್ಲೇ ಕೂತಿದ್ದೀಯಾ, ಫೋನ್ ಹೊಡ್ಕೋತಾ ಇದೆ, ತಗೋಬಾರ್ದಾ? ಹಲೋ. ಹಲೋ, ಏ ನಾನು ಕಣೆ ಸುರೇಶ. ಹೇಗಿದೆಯೋ? ಏನ್ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಹೆಂಡತಿ ಪರ್ಮಿಷನ್ ಕೊಟ್ಬಿಟ್ಲಾ? ನಮ್ಮನೆಗೆ ನಾನು ಫೋನ್ ಮಾಡಕ್ ಪರ್ಮಿಷನ್ ಹಾಕಬೇಕು? ಅಮ್ಮನ ಕರಿಯ. ಕತೆ ಹೊಡಿಬೇಡ, ನಮ್ಮನೆ ಫೋನಲ್ಲಿ ಕಾಲರ್ ಐಡಿ ಇದೆ, ಇದು ನಿಮ್ಮನೆ ನಂಬರೇ ಅಲ್ಲ. ಇಲ್ಲೇ ಮಾರ್ಕೆಟಿಗೆ ಬಂದಿದ್ದೆ ಮಾಡಿದೆ, ಅಮ್ಮನ ಕರಿಯ. ಮತ್ತೆ ಸುಳ್ಳು, ನಿಮ್ಮ ಏರಿಯಾದ್ದೇ ನಂಬರ್, ನನಗಷ್ಟು ಗೊತ್ತಾಗಲ್ವಾ? ಅಯ್ಯೋ ಪುಕ್ಲ, ಹೆಂಡತಿಗೆ ಯಾಕೋ ಅಷ್ಟು ಹೆದರ್ಕೋತೀಯ? ಮೊಬೈಲ್ನಿಂದ ಫೋನ್ ಮಾಡೋಕ್ಕೂ ಭಯಾನ? ಆ ಮೊಬೈಲಲ್ಲಿ ನಂಬರ್ ರಿಜಿಸ್ಟರ್ ಆಗುತ್ತೆ, ಅದನ್ನ ಹೆಂಡತಿ ನೋಡ್ತಾಳೆ, ನಿನ್ನನ್ನು ಎನ್ಕ್ವೈರಿ ಮಾಡ್ತಾಳೆ, ಕೋರ್ಟ್ ಮಾರ್ಷಲ್ ಶುರು ಅಂತ. ಯಾರೇ ಅದು? ನಿನ್ನ ಮಗಂದೇ ಫೋನು, ಬಾ ತಗೋ. ಹೆಣ್ಣಿಗೆ ಸುಬ್ಬನಿಗೆ ಏನೋ ಪ್ರಾಬ್ಲಮ್ ಇರೋ ಹಾಗಿದೆ. ಏನೋ ಪ್ರಾಬ್ಲಮ್ಮು? ಹೆಂಡತಿ ಬೈದ್ಲ ಇಲ್ಲ ಫೈನಾನ್ಷಿಯಲ್ಲ? ಏ ಹೊರಡೆ, ಲೇಟ್ ಆಯ್ತು, ಡಬ್ಬಿಗೆ ತಿಂಡಿ ಹಾಕಿಟ್ಟಿದ್ದೀನಿ, ತಗೊಂಡು ಹೊರಡು. ಗಂಟಿರಿ, ಆಗ್ಲೇ 9 ಆಯ್ತು, 9 ಕಾಲಕ್ಕೆ ಹೊರಡ್ಬೇಕು. ನಿನ್ ಹೆಣ್ಮಗನ ಜೊತೆ ಜಾಸ್ತಿ ಹರಟೆ ಬೇಡ. ಸರಿ ಸರಿ. ಏನು ಸುರೇಶ? ಅಮ್ಮ ನಿಂಗೊಂದು ಗುಡ್ ನ್ಯೂಸ್. ಪ್ರಮೋಷನ್ ಸಿಕ್ತಾ? ಅದಲ್ಲಮ್ಮ, ನೀನು ಅಜ್ಜಿ ಆಗ್ತಾ ಇದೀಯಾ. ಏನು? ನೀನು ಅಜ್ಜಿ, ನಾನು ಅಪ್ಪ ಆಗ್ತಾ ಇದ್ದೀನಿ. ಸ್ವಾತಿಗೆ 3 ತಿಂಗಳು. ಕಂಗ್ರ್ಯಾಚುಲೇಷನ್ಸ್. ಅಮ್ಮ ಇಲ್ಲಿ ಕೇಳು, ಸುರೇಶನ್ ಫೋನು, ಸ್ವಾತಿಗೆ 3 ತಿಂಗಳಂತೆ. ಬಹಳ ಒಳ್ಳೆ ಸುದ್ದಿ ಹೇಳ್ದೆ ಕಣೋ, ಸ್ವಲ್ಪ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳು. ಇನ್ನು 6 ತಿಂಗಳು ಹೋಟ್ಲು ಹಾಳು ಮುಳು ಅವಾಯ್ಡ್ ಮಾಡ್ಲಿ. ಎಲ್ಲಿ, ಯಾವ ಡಾಕ್ಟರ್ ಹತ್ರ ತೋರಿಸ್ತಿದ್ಯಾ? ಅವ್ರ ತಾಯಿ ಮನೆ ಹತ್ರನೇ ಲತಾನಂದ್ ಅಂತಿದ್ದಾರೆ. ಗೊತ್ತಾಯ್ತು ಬಿಡು, ಮಾಯಾ ನರ್ಸಿಂಗ್ ಹೋಗ್ತಾನೆ. ಈಗ ಎಲ್ಲಿದ್ದಾಳೆ? ಮನೆಗೆ ಬಂದಿದ್ದಾಳೋ ಅಮ್ಮನ ಮನೇಲೇ ಇದ್ದಾಳೋ? ಮನೆಗೆ ಬಂದಿದ್ದಾಳೆ, ಜೊತೆಗೆ ಅತ್ತೆನೂ ಬಂದಿದ್ದಾರೆ. ಮಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸಂಜೆ ಸಿಗ್ತೀಯಾ? ಯಾಕೋ, ಏನು ಸಮಾಚಾರ? ಪರ್ಸ್ನಲ್ ಅಮ್ಮ, ಫೋನಲ್ಲಿ ಬೇಡ.
ಸರಿ, ಸಂಜೆ 5:30 ಹೊತ್ತಿಗೆ ಬಾ, ಸಿಗ್ತೀನಿ. ಅವಳಿಗೆ ಚೆನ್ನಾಗಿ ಹಣ್ಣು ಹಂಪಲು ತಿನ್ನಕ್ಕೆ ಹೇಳು. ಹಲೋ ಹಲೋ, ಏನು ಮನುಷ್ಯನೋ, ಕೈ ತುಂಬ ದುಡಿತಾನೆ, ಇನ್ನೊಂದು ರೂಪಾಯಿ ಫೋನಿಗೆ ಖರ್ಚು ಮಾಡೋಕೆ ಕಳ್ತಾನೆ. ಕಾಫಿ ಕೊಡ್ಲಾ? ಏನಂತೆ ನಿನ್ನ ಮಗನಿಗೆ ಕಾಸು ಬೇಕಂತ? ಸ್ವಾತಿಗೆ 3 ತಿಂಗಳಂತೆ, ಹೊಸ ಜೀವನ, ಪ್ರಪಂಚಕ್ಕೆ ತರೋ ಖುಷಿ ಸಂಭ್ರಮ ಅವನಿಗೆ. ತಾಯಿ ನಾನು, ಸಂತೋಷದ ಸುದ್ದಿ ಫೋನ್ ಮಾಡಿ ಹೇಳ್ದ. ಸಂಜೆ 5:30 ಸಿಗ್ತೀನಿ ಅಂದ್ಯಲ್ಲ, ಬಸ್ಸಿರು, ಬಾಣಂತನ, ನರ್ಸಿಂಗ್ ಹೋಮ್ ಖರ್ಚು ಅಂತ ದುಡ್ಡು ಬೇಕಲ್ವ ಅವನಿಗೆ. ಮೊದ್ದು ಮಗ, ಪೆದ್ದು ತಾಯಿ, ಎದೆ ಮೇಲೆ ತಲೆ ಇಟ್ಕೊಂಡು ಮುಸುಮುಸು ಅಳ್ತಾನೆ. ಕಣ್ಣೊರೆಸಿ ಕಾಸು ಕೊಟ್ಟು ಕಳಿಸು. ಸಂಭ್ರಮ ನಿಮಗೆ. ಯಾಕ್ರಿ ಹೀಗೆ ಮಾತಾಡ್ತೀರಿ? ಇರೋದೊಬ್ಬ ಮಗ, ನನ್ನವರು ತನ್ನೋರು ಅನ್ನೋದು ಬೇಡ್ವಾ? ನನ್ನವ್ರು ತನ್ನೋರು ಅಂತ ನಮಗಿದ್ರೆ ಸಾಕ? ಈ ಮನೆ ಸಾವಾಸ ಬೇಡ ಅಂತ ಹೆಂಡತಿ ಬಾಲ ಇಟ್ಕೊಂಡು ಹೋದ? ಮನೆ ಯಾಕೆ ಬಿಟ್ಟು ಹೋದ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ತಂದೆ ಆಗ್ತಿರೋ ಖುಷಿ ಅವನಿಗೆ, ಫೋನ್ ಮಾಡಿ ಹೇಳ್ದ. ಮನಸ್ಸಿಗೆ ಸುಖ ಅನ್ಸಿದ್ರೆ ಸಂತೋಷ ಪಡಿ, ಆಗಲ್ವಾ? ನಿಮ್ ಲೋಕದಲ್ಲಿ ನೀವಿರಿ. ಏನ್ ಸಾಧನೆ! ವಯಸ್ಸಲ್ಲಿ ಮದುವೆ ಆದ್ರೆ ಮಕ್ಕಳಿಗೇನು ದಂಡಿಯಾಗಿ ಆಗುತ್ತವೆ. ನೆಕ್ಸ್ಟ್ ಟೈಮ್ ಇರಿಟೇಟ್ ಮಾಡಿದ್ರೆ ಹೀಗೆ ಒಳಗ್ ಬಂದ್ ಕೂಗಾಡ್ಬೇಡ, ಅಲ್ಲೇ ಕೂಗಾಡು. ನಿನ್ ಮನಸ್ಸಿನಲ್ಲಿ ಏನಿದೆಯೋ, ಏನೇನ್ ಹೇಳ್ಬೇಕು ಅನ್ಸುತ್ತೋ ಎಲ್ಲ ಅಲ್ಲೇ ಅಪ್ಪನ ಮುಖಕ್ಕೆ ಹೇಳು. ಮಾತಿದ್ರೆ ಕುಹಕ ವ್ಯಂಗ್ಯ. ಏನ್ ಮನುಷ್ಯನು, ಮಗ ಫೋನ್ ಮಾಡಿ ಒಳ್ಳೆ ಸುದ್ದಿ ಹೇಳಿದಾನೆ, ಸಂತೋಷ ಅನ್ನೋದು ಬೇಡ. ಏನ್ ಮಾಡಕ್ಕಾಗತ್ತೆ, ಒಬ್ಬೊಬ್ರು ಜಾಯಮಾನನೇ ಹಾಗೆ, ತಾವು ಸುಖ ಪಡಲ್ಲ, ಜೊತೆಲಿರೋರ್ಗು ಸುಖ ಕೊಡಲ್ಲ. ನೋಡೋ, ಶುಕ್ರವಾರ ಬೆಳಿಗ್ಗೆ ಒಳ್ಳೆ ಸುದ್ದಿ ಬಂದಿದೆ. ದೇವ್ರಿಗೆ ತುಪ್ಪ ದೀಪ ಹಚ್ಚು, ಮಗನ್ ಮನ್ಲಿ ಲಕ್ಷ್ಮಿ ಹುಟ್ಲಿ. ಮನೆ ಬಿಟ್ಟು ಹೋದವನ ಹತ್ರ ಏನ್ ಮಾತು ಅಂತ ಕೇಳ್ತಾರೆ? ಹೋದವನು ನನ್ ಮಗ. ಈ ಮನುಷ್ಯನ ಜೊತೆ ಏಗಕ್ಕೆ ಆಗಲ್ಲ ಅಂತ ತಾನೆ ಅವನ್ ಮನೆ ಬಿಟ್ಟು ಹೋಗಿದ್ದ. ಆಯ್ತು, ಮನೆ ಬಿಟ್ಟು ಹೋದ, ಆದ್ರೆ ನನಗೆ ಮಗನೇ ತಾನೆ, ಕಷ್ಟ ಸುಖ ಅಂದ್ರೆ ನಾಳೆ ನೋಡ್ಬೇಕು. ಆಯ್ತು ಬಿಡೆ, ಮದುವೆ ಆಗಿ ನಿಂದು 30 ವರ್ಷ ಆಯ್ತಲ್ವಾ, ಇನ್ನಿನ್ ಗಂಡದಿದ್ದಕ್ಕೆ ಸಾಧ್ಯನ? ಗೊತ್ತೇ ಇದೆ, ಬೇಜವಾಬ್ದಾರಿ ಮನುಷ್ಯ, ಮನ್ಸಿಗೆ ಬಂದಿದ್ ಮಾತಾಡ್ತಾನೆ, ಅದನ್ನ ಅಲ್ಲಿಗೆ ಬಿಡು, ಮುಂದಕ್ಕೆ ನಡಿ. ನನ್ ಮಗ ಕಷ್ಟ ಅಂದ್ರೆ ಅಮ್ಮನ ಹುಡ್ಕೊಂಡ್ ಬರ್ತಾನೆ, ಕೈಲಾದ್ರೆ ಸಹಾಯ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಇವರು 1 ತಿಂಗಳು ನೆಟ್ಟಿಗೆ ಕೆಲಸ ಮಾಡಿಲ್ಲ, ಮನೆಗೆ ಅಂತ 8 ಅಣಿ ದುಡಿಲಿಲ್ಲ, ಮಾತಾಡ್ತಾರೆ. ಕೆಲವು ಗಂಡಸರು ಹೀಗೇನೆ, ಏನ್ ಜವಾಬ್ದಾರಿನೂ ತಗೊಳಲ್ಲ. ಅಲ್ಲಮ್ಮ, ಏನು ಅಂತ ಈ ಮನುಷ್ಯನ್ ಕೊಟ್ಟು ನನ್ ಮದ್ವೆ ಮಾಡಿದ್ರಿ? ಎಲ್ಲೂ ವಿಚಾರಿಸ್ಲೇ ಇಲ್ವಾ? ನನ್ಗೇನ್ ಕಡಿಮೆ ಆಗಿತ್ತು? ಚೆನ್ನಾಗಿ ಓದಿದ್ದೆ, ಗ್ರಾಜ್ಯುಯೇಟ್, ನೋಡಕ್ ಲಕ್ಷಣವಾಗಿದ್ದೆ. BSc ರಿಸಲ್ಟ್ಸ್ ಬರಕ್ಕಿನ್ನ ಮದ್ವೆ ಮಾಡಿ ಮುಗಿಸ್ಬಿಟ್ರಿ. ಗೊತ್ತಾಗ್ಲಿಲ್ಲ ನೋಡು, ನಾವು ವಿಚಾರಿಸೋ ಕಡೆ ಎಲ್ಲ ವಿಚಾರಿಸಿದ್ವಿ ಕಣೆ, ಅದೇನೋ ಸಿಗರೇಟ್ ಸೇರ್ತಾನೆ ಅಂತಂದ್ರು. ಸಿಗರೇಟ್ ಎಷ್ಟೋ ಜನ ಸೇರ್ತಾರೆ, ಹಾಗಂತ ಅವರೆಲ್ಲ ಮಾನವಾಗಿ ಸಂಸಾರ ಮಾಡ್ಕೊಂಡಿಲ್ವೇ? ಆಗಿನ್ನು ನಂಗೆ 20 ವರ್ಷ, ಇನ್ನೊಂದೆರಡು ವರ್ಷ ಕಾಯ್ಬೋದಿತ್ತಲ್ವಾ? ಕಾಯ್ಬೋದಾಗಿತ್ತೇನೋ, ಗೊತ್ತಾಗ್ಲಿಲ್ಲ ನೋಡು. ನಿಂಗೆ BSc ಮುಗ್ದಿತ್ತು, ನಿಮ್ಮ ಅಪ್ಪ ತೀರ್ಕೊಂಡಿದ್ರು, ಈ ಮನುಷ್ಯ ನಿಮ್ಮ ತಂದೆ ಕಡೆ ದೂರದ ನೆಂಟ, ಹುಡುಗ ಲಕ್ಷಣವಾಗಿದ್ದಾನೆ ಹೇಳ್ಕೊಳಕ್ಕೆ ಅಂತ ಒಂದು ಕೆಲಸನೂ ಇದೆ, ಅಪ್ಪ 10 ವರ್ಷನೇ ಕನ್ಯಾದಾನ ಆಗೋಗ್ಲಿ, ಪುಣ್ಯ ಅವ್ರಿಗೆ ಸೇರುತ್ತೆ ಅಂದರು, ಮದುವೆ ಆಗೋಯ್ತು. ಹೆಣ್ಮಕ್ಳು ಅಂದರೆ ನಿಮಗೆಲ್ಲ ಅಂತ ತಾತ್ಸಾರ. ಜಾತ್ರೆಯಲ್ಲಿ ದನ ಮಾರ್ದಾಗೆ ಮೂಗ್ತರ ಹಿಡ್ದು ಯಾರು ಕೇಳೋ ಕೊಟ್ಬಿಡ್ತೀನಿ, ಈಗ ನೋಡು. ಆಯ್ತು ಕಣೆ, ತಪ್ಪಾಯ್ತು, ಈಗ ಆಡು ಮಾತಾ ಇದು. ಸ್ವಾತಿಗೆ 3 ತಿಂಗಳು ಅಂತ್ಯ, ಇನ್ನು 6 ತಿಂಗಳಲ್ಲಿ ಅಜ್ಜಿ ಆಗ್ತೀಯ. ಇನ್ನೂ ಎಷ್ಟು ದಿನ ನಿನ್ನ ಮದುವೆ ಸರಿಯಾದ ಕಡೆಗೆ ಆಗಲಿಲ್ಲ ಅಂತ ನನ್ನ ಜೊತೆ ಜಗಳ ಆಡ್ತಾ ಇರ್ತೀಯ ಹೇಳು. ನೋಡು,
ಶ್ರುತಿ ರೆಡಿ ಆದ್ಲು ಅಂತ ಕಾಣುತ್ತೆ. ನೀನು ಹೊರಡು, ಆಫೀಸಿಗೆ ಲೇಟ್ ಆಗಲ್ವಾ? ಇದೇನು ನಿಂಗೆ ಹೊಸ್ದಾ? ಏಳು ಆಫೀಸಿಗೆ ಹೊತ್ತಾಯ್ತು. ಮತ್ತೆ ಅಮ್ಮ ಹೇಳೋದು ನೋಡು, ನಿಮ್ಮಪ್ಪ ಇರೋದೇ ಹಾಗೆ ನಾನೇ ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಆ ಮಾತು ನಾನು ಹೇಳಲ್ಲ. ಇರಿಟೇಟ್ ಆಗೋ ಹಾಗೆ ಮಾತಾಡಿದ್ರೆ ಹಾಗೆ ರಿಯಾಕ್ಟ್ ಮಾಡದೇ ಇರೋದಕ್ಕೆ ಹೇಗೆ ಸಾಧ್ಯ ಹೇಳು? ನೀನು ಇರಿಟೇಟ್ ಆಗಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆ ಸ್ವಾತಂತ್ರ್ಯನೂ ಕಳ್ಕೊಬೇಡ. ಏನಂತೆ ಅಪ್ಪಂಗೆ? ಸುರೇಶ ಫೋನ್ ಮಾಡಿದ್ನಲ್ಲ ಅವನ ಹೆಂಡತಿಗೆ 3 ತಿಂಗಳು ಅಂತ. ಅಮ್ಮ ನಾನು ಸಂತೋಷ ಆಯ್ತು. ಈ ಮನುಷ್ಯಂಗೆ ಅದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ, ಹೊಟ್ಟೆ ಅವ್ರಿ. ಅದಕ್ಕೆ ಇರಿಟೇಟ್ ಮಾಡೋದನ್ನ ಸೇಡಿಸ್ಟ್ ಕಣೆ. ನೆಕ್ಸ್ಟ್ ಟೈಮ್ ಇರಿಟೇಟ್ ಮಾಡಿದ್ರೆ ಹೀಗೆ ಒಳಗೆ ಬಂದು ಕೂಗಾಡ್ಬೇಡ, ಅಲ್ಲೇ ಕೂಗಾಡು. ನಿನ್ನ ಮನಸ್ಸಿನಲ್ಲಿ ಏನಿದೆಯೋ, ಏನೇನು ಹೇಳಬೇಕು ಅನಿಸುತ್ತೋ ಎಲ್ಲ ಅಲ್ಲೇ ಅಪ್ಪನ ಮುಖಕ್ಕೆ ಹೇಳು. ಹೇಳಬೇಕು, ಆವಾಗ ಗೊತ್ತಾಗತ್ತೆ. ಕೋಪ ಬರುತ್ತೆ, ಮನಸ್ಸಲ್ಲಿರೋದೆಲ್ಲ ಹೇಳಬೇಕು ಅನಿಸುತ್ತೆ, ಆದರೆ ಅಳು ಬಂದ್ಬಿಡುತ್ತೆ. ಅದ್ರೆ ಸೋತಾಗಲ್ವಾ, ಅದಕ್ಕೆ ಒಳಗೆ ಬಂದ್ಬಿಡ್ತೀನಿ. ಹೇಳು, ಗೊತ್ತಾಯ್ತು. ಸರಿ ನಡಿ. ಹೀಗೇನಾ? ಯಾಕೆ, ಏನಾಗಿದೆ? ಕನ್ನಡಿಲಿ ಮುಖ ನೋಡ್ಕೊ, ಹತ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂಚೂರು ಪೌಡ್ರ್ ಹಾಕೋ, ಹಾಗೆ ಲಿಪ್ಸ್ಟಿಕ್ ಸರಿ ಮಾಡ್ಕೊ. ಒಳಗೆ ನರ್ಕ ಇದೆ ಅಂತ ಹೊರಗೆ ಗೊತ್ತಾಗಬಾರ್ದು ಅಲ್ವಾ? ವೀಕ್ ಅಂತ ಗೊತ್ತಾದರೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಹ್ಞೂ, ಮೊದ್ಲಿಂದು ಹೀಗೇನಾ? ಇರ್ಬೇಕಪ್ಪ, ಗೊತ್ತಾಗ್ಲಿಲ್ಲ. ಮದ್ವೆ ಆದ ಹೊಸ್ತ್ರಲ್ಲಿ ಸ್ವಲ್ಪ ದಿನ ಅವ್ರ ಅಮ್ಮನ ಮನೇಲೆ ಎದ್ದಿದ್ದು. ಅಮ್ಮ ಮಗ ಇಬ್ರು ಉಡಾಫೆ. ಇವರು ಕೆಲವು ರಾತ್ರಿ ತುಂಬಾ ಲೇಟಾಗಿ ಬರೋರು. ಆಗ ನಾನು ಅಮ್ಮನ ಹತ್ರ ಹೇಳ್ಕೊಂಡೆ. ಅಮ್ಮ ಅಂದ್ರು ಗಂಡಸರು ವಯಸ್ಸನ್ನ ಸ್ವಲ್ಪ ಹೀಗೇನೆ ಮದ್ವೆ ಆಗೋದು ಸರಿ ಹೋಗ್ಲಿ ಅಂತ ಅಂದ್ರು. ಅಪ್ಪ ಸರಿ ಹೋಗ್ಲಿ ಅಂತ ನಿಂದಾರಿ ತಪ್ಪಿಸ್ಬಿಟ್ರ? ನೀನು 3 ವರ್ಷ ಇದ್ದಿರಬೇಕು. ಇವ್ರಿಗೆ ಕೆಲಸ ಹೋಯ್ತು, ಏನಾಯ್ತು ಎತ್ತ ಅಂತ ಯೋಚಿಸೋ ಅಷ್ಟರಲ್ಲಿ ದುರಂತ ಆಗೋಗಿತ್ತು. ಹೋಗ್ಲಿ ಬಿಡಮ್ಮ, ಈಗ ಸುರೇಶ ಸೆಟ್ಲ್ ಆಗಿದ್ದಾನೆ, ನನಗೂ ಕೆಲಸ ಸಿಕ್ಕಿದೆ. ಫೈನಾನ್ಷಿಯಲ್ ತೊಂದರೆ ಏನಾಗಲ್ಲ, ಮ್ಯಾನೇಜ್ ಆಗತ್ತೆ. ಗೊತ್ತಿಲ್ಲ ಕಣೆ, ತಳವಿಲ್ಲದ ಪಾತ್ರೆ ನಿಮ್ಮಪ್ಪ, ಎಷ್ಟು ಸುರಿದ್ರೂ ಖಾಲಿನೇ. ಅದೇ ಭಯ ಸುರೇಶಂಗಿದ್ದಿದ್ದು. ಅವನಿಗೆ ಕೆಲಸ ಸಿಕ್ಕಿದ್ಮೇಲೆ ನಮ್ಮ ಜೊತೆನೇ ಇದ್ದರೆ ನಿಮ್ಮಪ್ಪ ಏನಾದರೂ ಕಳೀತಾರೆ, ಅದಕ್ಕೆ ನಾನು ಹೊಂದಿಸ್ಬೇಕು, ಆಗ ನನ್ನ ತೊಂದರೆ ಆಗುತ್ತೆ. ಅವನು ಸಹಾಯ ಮಾಡಬೇಕು ಅಂತ ಇಲ್ಲಿಂದ ಹೊಟ್ಟೋದ. ಅದೇ ಅಪ್ಪಂಗೆ ಸುರೇಶನ ಮೇಲೆ ಕೋಪ, ಅದು ಒಂದು ಸಂಬಳ ಕೈಗೆ ಸಿಗತ್ತೆ ಅಂದ್ಕೊಂಡಿದ್ರು, ಸಿಕ್ಕಲಿಲ್ಲ. ಹೊರಡೋಣ. ಶ್ರುತಿ, ಸ್ವಲ್ಪ ಕಾಸಿದೆಯಾ? ಇಷ್ಟು ಬೇಕಮ್ಮ. ಸುರೇಶ ಸಂಜೆ ಸಿಗ್ತೀನಿ ಅನ್ನಲ್ಲ, ಹೋಟೆಲ್ಗೆ ಹೋದರೆ ಅಕಸ್ಮಾತ್ ಅಂತ. ಅವನೇ ಬಿಲ್ ಕೊಡ್ತಾನೆ, ಆದರೂ ನನ್ನ ಹತ್ರ 100 ರೂಪಾಯಿ ಇದ್ದರೆ ಧೈರ್ಯ. ಪರ್ಸಲ್ಲಿ ಬರೀ ಬಸ್ ಚಾರ್ಜ್ ಆಗೋಷ್ಟಿದೆ. ತಗೋ, ಪರ್ಸಲ್ಲೇ ಇದೆ. ಇದೇನೇ ಇದು ಇಷ್ಟೊಂದು ಕಾಸು? ಸಂಬಳ ಲೇಟಾಗಿ ಬಂತು, ಖರ್ಚೆಲ್ಲ ಮುಗಿದು 1500 ರೂಪಾಯಿ ಇದೆ. ಇನ್ನು ಗಾಡಿ ಇನ್ಶೂರೆನ್ಸ್ ಕಟ್ಟಬೇಕು, ಮಿಕ್ಕಿದ ಪೆಟ್ರೋಲು ಸರ್ವಿಸು ಖರ್ಚಿಗೆ ಬೇಕಲ್ಲಮ್ಮ. 100 ರೂಪಾಯಿ ತಗೊಂಡಿದ್ದೀನಿ, ಸಾರಿ. ಏನು ಸಾರಿ, ಎಲ್ಲ ನಿಂದೆ. ನಡಿ ಇಲ್ಲಿ ನೋಡು, ಈಗ ನಗ್ನಗ್ತಾ ಹೋಗ್ಬೇಡ, ಅಪ್ಪನಿಗೆ ಹೊಟ್ಟೆ ಉರಿಯತ್ತೆ, ಮತ್ತೆ ನಿನ್ನ ಇರಿಟೇಟ್ ಮಾಡ್ತಾರೆ. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಇಷ್ಟು ಬಿಟ್ಟು ಸಾಕ? ಅಡುಗೆ ಫ್ರಿಜ್ಜಲ್ಲಿದೆ, ಊಟ ಆದ್ಮೇಲೆ ಒಂದ್ಸತಿ ಬಿಸಿ ಮಾಡಿಬಿಡಿ. ಅಮ್ಮ, ಇಟ್ಸ್ ಗೆಟಿಂಗ್ ಲೇಟ್. ಹಾಂ, ಬಂದೆ. ಒಂದ್ 5,000 ಇಟ್ಟು ಹೋಗು. ಮಂಥನ ಮಂಥನ. ಟೇಬಲ್ ಮೇಲಿದೆ, ಈ ವಾಟರ್ ಬಿಲ್ ಕಟ್ಬಿಡಿ. ಅಮ್ಮ, ವಾಚ್. ಯಾವ್ದು ಬೆಟರ್ ಅಂತ್ಯ, PPF ಮಾಡಿಸ್ಬಿಡ್ಲಾ ಇಲ್ಲ ಟ್ಯಾಕ್ಸ್ ಕಟ್ಬಿಡ್ಲಾ? ಚಾಯ್ಸ್ ನಿಂದು ಕಣೆ, ಲೇಟ್ ಆಗ್ತಿದೆ, ಹೊರಡ್ತೀಯಾ?
ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಸರಿಯಾಗಿ ಬೀಗ ಹಾಕೊಂಡು ಹೊರಡಿ. ನಾನು ಇವತ್ತು ಬರೋದು ಲೇಟ್ ಆಗುತ್ತೆ, ನಂಗೊಂದು ಮೀಟಿಂಗ್ ಇದೆ. ಅಮ್ಮ ಬರ್ತೀಯಾ? ಲೇಟ್ ಆಗ್ತಿದೆ. ಅಡುಗೆ ಫ್ರಿಡ್ಜಲ್ಲಿ ಇದೆ, ಊಟ ಆದ್ಮೇಲೆ ಒಂದ್ಸತಿ ಬಿಸಿ ಮಾಡಿಬಿಡಿ. ಅಮ್ಮ ಇಟ್ಸ್ ಗೆಟಿಂಗ್ ಲೇಟ್. ಹಾಂ ಬಂದೆ ಅಮ್ಮ. ಬಂದೆ. ಒಂದು 5,000 ಇಟ್ಟು ಹೋಗು. ಏನು 5,000 ಇಟ್ಟು ಹೋಗು ಅಂದೆ? 5,000 ಯಾಕೆ? ಖರ್ಚಿಗೆ ಬೇಕು. ಏನ್ ಖರ್ಚು? ತಿಂಗಳ 20,000 ಸಂಬಳ ತಗೋತೀಯ? ಏನ್ ಮಾಡ್ತೀಯ ಅಂತ ನಾನು ಯಾವತ್ತಾದ್ರು ನಿನ್ ಕೇಳಿದ್ದೀನ? 5,000 ಇಟ್ಟು ಹೋಗು. ನಾನು ದುಡಿಯೋ ಸಂಬಳನ ಯಾರಿಗೂ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ, ಆದ್ರೆ ರೂಪಾಯಿಗೆ ರೂಪಾಯಿ ಲೆಕ್ಕ ಕೊಡಬಲ್ಲೆ. ನಿಮ್ಗೆ ಯಾಕೆ ಒಪ್ಪಿಸ್ಬೇಕು? ಹೇಳ್ಕೊಳ್ಳೋಂತದ್ದಕ್ಕೆ ಖರ್ಚು ಮಾಡಿದ್ರೆ ಹೇಳಿರ್ತಿದ್ದೆ. ಅಂದ್ರೆ ಮಾ ಇಟ್ಸ್ ಗೆಟಿಂಗ್ ಲೇಟ್. ಹಾ ಬಂದೆ. 100 ರೂಪಾಯಿ ಇಟ್ಟಿದ್ದೀನಿ. 5,000 ಬೇಕು, ಸಾಲ ಆಗಿದೆ. ಸಾಲನ? ಸಾಲ ಯಾಕಾಯ್ತು? ನಿನ್ನೆ ಅಸೋಸಿಯೇಷನ್ ಹೋಗಿದ್ದೆ ಕಾರ್ಡ್ಸ್ ಆಡೋದಿಕ್ಕೆ, ಕಳೆದ್ ಬಂದ್ರ ಬೆಳಿಗ್ಗೆ ಎದ್ದು ಹೊರಟೋಗ್ತೀಯ, ಆಮೇಲೆ ಬರೋದು ರಾತ್ರಿ. ಉಪ್ಪಿಲ್ಲ, ಹುಳಿಲ್ಲ, ಖಾರ ಇಲ್ಲ, ಬೇಯಿಸಿ ಬರೆದು ಹೋಗ್ತೀಯ. ತಿಂದು ಕೂತಿರ್ಬೇಕು, ಕಾಯ್ತಾ ಹೊತ್ತೋದ ಹಾಗೆ ನನಗೆ. ಅದಕ್ಕೆ ಹೋಗಿದ್ದೆ. ಈ ಪರಿಸ್ಥಿತಿಗೆ ನಾನ್ ಕಾರಣನ? ಅಷ್ಟು ಒಳ್ಳೆ ಕೆಲಸದಲ್ಲಿದ್ರಿ, ಬಿಟ್ರಿ. ಹೊತ್ತೋಗಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನನ್ನ ಟ್ಯಾಲೆಂಟ್ಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾನು ಕೆಲಸ ಮಾಡಲ್ಲ. ಏನ್ ಟ್ಯಾಲೆಂಟ್? ಕಳ್ತನ, ಫೋರ್ಜರಿ ಮಾಡಿ ಕಾಸು ಕದ್ದಿದ್ದು, ಸಿಕ್ಕಾಕೊಂಡ್ರಿ ಕೆಲಸ ಹೋಯ್ತು. ಇಲ್ ನೋಡಿ, 15 ದಿವಸಕ್ಕೆ ಒಂದ್ಸರಿ 5,000 10,000 ಅಂದ್ರೆ ನಾ ಎಲ್ಲಿಂದ ತರ್ಲಿ? ನಿಮ್ಗೂ ಗೊತ್ತಿದೆ, ಕೆಲಸ ಕಳ್ಕೊಂಡು ಕೂತಿದ್ದೀರಿ, ಮೈ ತುಂಬಾ ಸಾಲ ಮಾಡಿದ್ರಿ, ಅದನ್ನ ತೀರ್ಸಿದ್ದೀನಿ. ಅದಲ್ಲದೆ ಮನೆ ಸಾಲ ಈಗ ತಾನೇ ತೀರ್ತಿದೆ. ಶ್ರುತಿ ಓದು, ಅದು ಕೂಗಿರೋ ಚೀಟಿಗಳು, ಪರ್ಸನಲ್ ಲೋನು, ಆಫೀಸ್ ಲೋನು, ಅದ್ ಸಾಲದು ಅಂತ ನಿಮ್ ಖರ್ಚು ಬೇರೆ, ಸಿಗರೇಟು, ಕೆಲ್ಸದಿಂದ ಅಲಿತೀರಿ, ಅದಕ್ ಪೆಟ್ರೋಲು, ನಿಮ್ ಲಿಪ್ಸ್ಟಿಕ್, ಪೌಡರು, ಸೆಂಟು, ನಿಮಗೆ 4 ಸೀರೆ, ಅಲಂಕಾರಕ್ಕೆ ಅಷ್ಟೊಂದು ಖರ್ಚು ಮಾಡ್ತೀಯ? ಇಬ್ರು ಬೆಳೆದ ಮಕ್ಕಳ ತಾಯಿ ನೀನು, ಇನ್ನು 6 ತಿಂಗಳಲ್ಲಿ ಅಜ್ಜಿ ಆಗ್ತೀಯ, ಯಾರನ್ನ ಮೆಚ್ಚಿಸ್ಬೇಕು? ನಿನಗಿನ್ನೂ ವಯಸ್ಸು ಅಲ್ವಾ? ಜೀವ ಭಾವಗಳ ನೋವು ನರಿವುಗಳ ರಿಂಗಣ ಚಿರಂತನ ಅಂತರಂಗದ ಅಂತರಾಳದಲ್ಲಿ ಮಂಥನ 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 ಪ್ರತಿಕ್ಷಣ